ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಹೇಳ್ತಾ ಇದ್ದೆ ನಿಮಗೆ. ಒಂದು ಸಂತೃಪ್ತಿ ಎನ್ನುವ ಒಂದು ಕತೆ. ಆ ಕಥೆಯಲ್ಲಿ ಒಬ್ಬಳು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಪಾತಾಳ ತುದಿವರೆಗೂ, ಮೇಲಿಂದ ಕೆಳಗವರೆಗೂ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಯಾರು, ಅವಳು ಯಾಕೆ ಆ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನು ಬರೆದು ಹೇಳ್ತಾ ಇದ್ದೆ. ನಾನು ಈಗಾಗಲೇ 9 ಭಾಗ ಕಥೆಯನ್ನು ಹೇಳಿ ಆಗಿದೆ. ಇದು 10 ಭಾಗ ಕತೆ. ಯಾರ್ಯಾರು ಕೇಳಲಿಲ್ವೋ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಕಥೆಯನ್ನು ಕೇಳ್ಕೊಂಡು ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಹಾಡನ್ನು ನೋಡಿದರೆ ನಿಮಗೆ ಕತೆ ಅಲ್ಲಿಂದ ಕೇಳ್ಕೊಂಡು ಬಂದರೆ ಕಥೆಯೆಲ್ಲ ಅರ್ಥ ಆಗತ್ತೆ. ಇವತ್ತು 10 ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ. ನಾನು ಅಂದರೆ ವೀಣಾ ಆರ್ಕಾರ್ ಅಂತಲ್ಲ, ಒಂದು ಕ್ಯಾರೆಕ್ಟರ್. ಇವತ್ತಿನ ದಿವಸ ನಾನು ಒಂದು ಪಾಠ ಕಥೆಯನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ವೀಣಾ ಆರ್ಕಾರ್ ಅಂತಂದರೆ, ಇಲ್ಲಿ ನಾನು ಅಂದರೆ ಒಬ್ಬ ಸಂಜಯ್ ಅನ್ನೋ ಒಂದು ಕ್ಯಾರೆಕ್ಟರಾಗಿ ಮತ್ತೆ ಕಥೆಯನ್ನು ಹೇಳ್ತಾ ಇದ್ದೀನಿ. ಸಂಜಯ್ ಕತೆ ಹೇಳಕ್ಕೆ ಶುರು ಮಾಡಿಕೊಂಡ. ಇದು ತಪ್ಪು ನಾವೇ ಮಾಡಿದ್ದು, ನಮ್ಮ ಕಡೆಯಿಂದನೇ ಈ ತಪ್ಪಾಗಿದೆ, ನಮಗೆ ಫಸ್ಟ್ ಗೊತ್ತೇ ಆಗಲಿಲ್ಲ. ಅವಳು ಸಂದೇಶ ಅಂತ ಇರೋಕ್ಕೋಗಿ, ನಾವು ಹೇಳ್ತಾ ಇರೋಕ್ಕೋಗಿ ಅವಳನ್ನ ಆಸ್ಪತ್ರೆಗೆ ಸೇರಿಸ್ಕೊಂಡು ಎಷ್ಟು ಹಣವನ್ನೆಲ್ಲ ಖರ್ಚು ಮಾಡಿದ್ವಿ. ನಮ್ಗೆ ಹಣ ಮುಖ್ಯ ಅಲ್ಲ, ಆದರೆ ಅವಳು ಹುಷಾರಾಗೋದು ಮುಖ್ಯ ಆಗಿತ್ತು ನಮಗೆ. ನಮಗೆ ಅವಳು ಮುಖ್ಯ, ಅದಕ್ಕೋಸ್ಕರ ನಾವು ಹಣ ಎಷ್ಟು ಬೇಕಾದರೂ ಖರ್ಚು ಮಾಡೋಕ್ಕೆ ನಾವು ತಯಾರಿದ್ದೀವಿ. ಯಾಕೆಂದರೆ ನಮ್ಗೆ ಬೇಕಾದಷ್ಟು ಹಣ ಇದೆ ಅವಳ ಮನೆಯಲ್ಲಿ. ಆದರೆ ನಮಗೆ ಅತೃಪ್ತಿ ಸರಿಯಾಗಬೇಕಿತ್ತು, ಅವಳು ಹುಷಾರಾಗಬೇಕಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆಸ್ಪತ್ರೆಯಲ್ಲೆಲ್ಲ ಬಿಟ್ಕೊಂಡ್ವಿ. ಏನು ಮಾಡಿದರೂ ಪ್ರಯೋಜನವೇ ಆಗಲಿಲ್ಲ. ಆಮೇಲೆ ನಾವೇ ಒಂದು ಮನೆಯಲ್ಲಿ ಒಂದು ಉಪಾಯ ಮಾಡಿದ್ವಿ. ಮನೆಯಲ್ಲಿ ಯಾವಾಗಲೂ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು, ಸಂದೇಶ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ಒಂದು ಉಪಾಯ ಮಾಡಿಕೊಂಡು ನಾವು ಏನು ಮಾಡೋದು ಅಂತ ನಾವೇ ಮಾತಾಡಿಕೊಂಡು ಸೀದರ ಅವಳನ್ನು ಕರೆದ್ರೆ ಬರಲಿಲ್ಲ. ಎಷ್ಟು ಕರೆದ್ರೂ ಅವಳು ಬರೋ ಎಲ್ಲಿ ಕರೆದ್ರೂ ಬರ್ತಿರಲಿಲ್ಲ, ಏನು ಮಾಡಿದ್ರೂ ಬರ್ತಿರಲಿಲ್ಲ. ಆದರೂ ಒಂದಿನ ನಾವು ಅವಳನ್ನ ಒತ್ತಾಯ ಮಾಡಿಕೊಂಡು ಅವರ ಅಪ್ಪ ಅಮ್ಮ ಎಲ್ಲ ನಾವೆಲ್ಲ ಸೇರಿ ನಿಮಗೆ ಸಂದೇಶ ತೋರಿಸ್ತೀವಿ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಕರ್ಕೊಂಡೋಗಿ ಈ ಗುಡ್ಡದ ತುದಿಯಲ್ಲಿ ಅವಳನ್ನು ಕರ್ಕೊಂಡು ಬಂದ್ವಿ. ಅವಳು ಆಸೆ ಕಣ್ಣಿಂದ ನೋಡ್ತಾ ಇದ್ಲು, ಎಲ್ಲಿ ಸಂದೇಶ ಸಿಗ್ತಾನೆ ತನಗೆ ಅಂಥೇಳಿ ನೋಡ್ತಾ ಇದ್ಲು. ಆವಾಗ ನಾವೇನು ಮಾಡಿದ್ವಿ, ಇಲ್ಲಿಂದ ಸಂದೇಶ ತುಂಬ ಚಂದ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಅದೇ ಥರನೇ ಅವನು ಫಿಲ್ಮಿಗೆ ಸೇರಿಕೊಂಡ. ಆ ಫಿಲ್ಮಿಗೆ ಸೇರಿಕೊಂಡು ಒಂದಷ್ಟು ದಿನ ಶೂಟಿಂಗ್ ಇತ್ತು, ಶೂಟಿಂಗಿಗೋಸ್ಕರ ಇಲ್ಲಿ ಗುಡ್ಡಕ್ಕೆ ಬಂದಿದ್ದ. ಅವನು ತುದಿಯಿಂದ ಡ್ಯಾನ್ಸ್ ಮಾಡ್ಕೊಂಡು ಕೆಳಗಡೆ ಹೋಗೋ ಸೀನ್ ಇತ್ತು. ಅದರಲ್ಲಿ ಡ್ಯಾನ್ಸ್ ಮಾಡುವಾಗ ಅವನು ಕೆಳಗಡೆ ಪಾತಾಳಕ್ಕೆ ಬಿದ್ದು ಸತ್ತೋಗಿಬಿಟ್ಟ. ಡ್ಯಾನ್ಸ್ ಮಾಡ್ತಾನೆ ಬಿದ್ದು ಕೆಳಗಡೆ ಪಾತಾಳಕ್ಕೆ ಹೋಗಿ ಸತ್ತೋದ್ ಎಲ್ಲಿ ಹೋದನ್ನೋದೇ ಗೊತ್ತಿಲ್ಲ, ಸತ್ತಿದ್ದಾನೋ ಬದುಕಿದ್ದಾನೋ. ಒಟ್ಟಿನಲ್ಲಿ ಡ್ಯಾನ್ಸ್ ಮಾಡ್ಕೊತ ಹೋಗಿ ಪಾತಾಳಕ್ಕೆ ಬಿದ್ದ, ಅವನಿಲ್ಲ ಅಂತ ಹೇಳಿದ್ವಿ. ಅದಷ್ಟಕ್ಕೆ ನಮ್ಗೆ ಅವಳು ಆ ಥರ ಆಗ್ತಾಳೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗಿರಲಿಲ್ಲ. ಇಷ್ಟ ಈ ಹಂತಕ್ಕೆ ಬಂದು ತಲುಪತ್ತೆ ಅಂತ ನಮಗೆ ಗೊತ್ತಾಗಲಿಲ್ಲ. ಆದರೆ ಅವಳು ಅಲ್ಲಿಗೆ ಮತ್ತೆ ಶಾಕ್ ಆಗಿಬಿಟ್ಲು, ಇನ್ನೂ ಜಾಸ್ತಿ ಆಯಿತು. ನಮ್ಮ ಉಪಾಯ ಅದು ಉಲ್ಟಾಗಿ ಹೋಯಿತು. ಈ ಥರ ಆಗೋಗಿದ್ದಕ್ಕೆ ಅವಳು ಅಲ್ಲಿ ಸಿಗ್ತಾನೆ, ಕೆಳಗಡೆ ತಾನೂ ಬಿದ್ದರೆ ಅಲ್ಲಿ ಸಂದೇಶ ಸಿಗ್ತಾನೆ ಅನ್ನೋ ಒಂದೇ ಒಂದು ಆಸೆಯಿಂದ ಅವಳೀಗ ಪ್ರತಿದಿನ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಳೆ, ಇಲ್ಲೇ ಇರ್ತಾಳೆ. ಎಷ್ಟೊತ್ತಿಗೂ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂತ ಹೋಗ್ತಾನೆ ಇರ್ತಾಳೆ. ತಾನು ಯಾವತ್ತು ಕೆಳಗೆ ಬೀಳ್ತೀನೋ ಆವತ್ತಿನ ದಿವಸ ಅವನು ಸಿಗ್ತಾನೆ ಅನ್ನೋ ಮನಸ್ಸಲ್ಲಿ ಇರಬಹುದೇನೋ ಅಂತ ನಮ್ಮ ಅನಿಸಿಕೆ. ಮನೆಗೂ ಬರಲಿಲ್ಲ, ಎಷ್ಟು ಕರೆದ್ರೂ ಬರಲಿಲ್ಲ. ನಾವೆಲ್ಲ ಕರೆದ್ವಿ, ಯಾರು ಕರೆದ್ರೂ ಬರಲಿಲ್ಲ. ಬೇಕಾದಷ್ಟು ಪ್ರಯತ್ನ ಪಟ್ಟಿವಿ, ಆದರೂ ಬರಲಿಲ್ಲ. ಬಂದು ಇದೇ ಥರ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹಾಡು ತಾನೇ ಹಾಡು ಹಾಕ್ಕೊಳ್ತಾಳೆ, ಹಾಡು ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ಸೀದಾ ಮೇಲಿಂದ ಕೆಳವರೆಗೂ ಅದೇ ಥರ. ನಾವು ಯಾವ ಥರ ಅಲ್ಲಿ ಹೇಳಿದ್ವೋ ಅವಳಿಗೆ ಅದೇ ಥರನೇ ಅವಳು ಪ್ರತಿದಿನ ಡ್ಯಾನ್ಸ್ ಮಾಡ್ಕೊಂತ ಹೋಗ್ತಾ ಇರ್ತಾಳೆ. ನಾವು ಅವ್ರ ಅಪ್ಪನೂ ಹೇಳಿದರು, ಈ ಥರ ಡ್ಯಾನ್ಸ್ ಮಾಡ್ತಾ ಕೆಳಗಡೆ ಹೋದವನು ಮತ್ತು ಸಂದೇಶ ಮೇಲೆ ಬರಲಿಲ್ಲ ಅಂತ ಹೇಳಿದ ಕಾರಣಕ್ಕೋಸ್ಕರ ಎಲ್ಲರೂ ಹೇಳಿದ್ವಿ. ಅಂದರೆ ಅವಳು ಸರಿಯಾಗಬಹುದು ಅನ್ನೋ ದೃಷ್ಟಿ ನಮ್ಮದಾಗಿತ್ತು. ಅಂದರೆ ಮರ್ತು ಬಿಡ್ತಾಳೆ, ಅಲ್ಲಿ ಮತ್ತೆ ಸರಿಯಾಗತ್ತೆ ಅಂತ. ಆದರೆ ಆ ಕಥೆನೇ
ಈ ಥರ ಆಗೋಗಿದೆ, ಬದಲಾಗ್ಬಿಟ್ಟಿದೆ, ನಮ್ಮ ಊಹೆಗೂ ವ್ಯತಿರಿಕ್ತವಾಗಿ ಈ ಥರ ಆಗೋಗಿದೆ, ನಾವು ತಿಳ್ಕೊಂಡಿದ್ದು ಸರಿಯಾಗ್ತಾಳೆ ಅಂತ. ಆದರೆ ಅವಳಿಗಿನ್ನೂ ಮಾನಸಿಕ ಅಸ್ವಸ್ಥತೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗೋಯಿತು. ಅಲ್ಲಿಂದ ಅವಳಿಗೆ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ದಾಳೆ ಅಂತ ಸಂಜಯ್ ಹೇಳಿದಾಗ ಮುಂದೇನಾಯ್ತು ಅಂತ ಕೇಳಬೇಕು ಅಂತಿದೆ ಅಲ್ವಾ? ಹಾಗಾದರೆ ಸಂದೇಶ ಏನು ಮಾಡ್ತಾನೆ ಮುಂದೆ, ಅವಳು ಏನು ಮಾಡ್ತಾಳೆ, ತೃಪ್ತಿ ಏನು ಮಾಡ್ತಾಳೆ, ಮತ್ತು ಸರಿಯಾಗ್ತಾಳ ಅವಳು ಸರಿಯಾಗಲ್ವ, ಇದರ ಬಗ್ಗೆ ಎಲ್ಲ ನಿಮಗೂ ಅನ್ಸುತ್ತಲ್ವಾ? ಇವತ್ತಿಷ್ಟು ಕೇಳಿ ನಾಳೆ ಮುಂದಿನ ಭಾಗವನ್ನು ನಾನು ಹೇಳ್ತೀನಿ. ಇನ್ನೆರಡು ದಿನ ಟೈಮ್ ಬೇಕು ಅಲ್ವಾ? ಯಾಕೆಂದರೆ ಮುಂದೇನಾಗತ್ತೆ ಅಂತ ನೋಡಬೇಕು, ಅದಕ್ಕೋಸ್ಕರ ಕಾಯ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಸಬ್ಸ್ಕ್ರೈಬರ್ ಆಗಿ ಕತೆ ಕೇಳಿ. ಥ್ಯಾಂಕ್ ಯು.